ಇಲ್ಲಿ ತನಕ ರಸ್ತೆ ಗುಂಡಿಗಳ ಕಥೆ ಆಯ್ತು ಇದೀಗ ಅವೈಜ್ಞಾನಿಕ ಹಂಸ್ಗಳ ಸರದಿ ಈ ಹಂಸ್ಗಳಿಂದ ಬಿದ್ದು ಕೈಕಾಲ್ ಮುರ್ಕೊಂಡಿರೋರೆಷ್ಟೋ ಜೀವವನ್ನ ತೆಗೆಯೋ ತನಕ ಕೂಡ ಈ ಹಂಸ್ಗಳು ಮಾರಕವಾಗ್ತಾ ಇದೆ ಸೊ ಈ ಅವೈಜ್ಞಾನಿಕ ಹಂಸ್ಗಳ ಬಗ್ಗೆ ಏನಿದೆ ರಿಪೋರ್ಟ್ ನೋಡ್ಕೊ ಬರೋಣ ಗುಂಡಿ ಕಥೆ ಮುಗೀತು ಈಗ ಅವೈಜ್ಞಾನಿಕ ಹಂಪ್ಗಳ ಸರದಿ ಅವೈಜ್ಞಾನಿಕ ಹಂಪ್ ಎಫೆಕ್ಟ್ ಕೈ ಮುರಿದುಕೊಂಡ ಬೈಕ್ ಸವಾರ ಬಿಬಿಎಂಪಿಯ ಎಡವಟ್ಟಿನ ಲಿಸ್ಟ್ಗೆ ಈಗ ಮತ್ತೊಂದು ಘಟನೆ ಸೇರ್ಪಡೆಯಾಗ್ತಾ ಇದೆ ಬೈಕ್ನಲ್ಲಿ ಹೋಗ್ತಾ ಇದ್ದ ಸವಾರರೊಬ್ಬರು ರಸ್ತೆಯಲ್ಲಿ ಸಿಕ್ಕ ವೃದ್ಧರೊಬ್ಬರನ್ನ ಡ್ರಾಪ್ ಮಾಡೋದಕ್ಕೆ ಹೋಗಿ ಬಿಬಿಎಂಪಿ ನಿರ್ಮಿಸಿದ್ದ ಅವೈಜ್ಞಾನಿಕ ಹಂಪ್ ಎಗರಿಸಿ ಬಿದ್ದು ಕೈ ಮುರಿದುಕೊಂಡಿದ್ದಾರೆ ಬೆಂಗಳೂರಿನ ಜಯನಗರದ ಮೌಂಟ್ ಕಾರ್ಮೆಲ್ ಶಾಲೆ ಬಳಿ ಬಿಬಿಎಂಪಿ ನಿರ್ಮಿಸಿರುವ ಅವೈಜ್ಞಾನಿಕ ಹಂಪ್ನಿಂದ ಈ ಘಟನೆ ನಡೆದಿದೆ ಬೈಕ್ ಸವಾರ ಇರ್ಷಾದನ್ ಅವರು ಶಿವರಾತ್ರಿಯ ಹಬ್ಬದಂದು ಕಚೇರಿಯ ಕೆಲಸ ಮುಗಿಸಿ ಮನೆಗೆ ಹೋಗೋ ವೇಳೆ ಈ ಘಟನೆ ಸಂಭವಿಸಿದೆ ರಾತ್ರಿ ಕೆಲಸ ಮುಗಿಸಿಕೊಂಡು ಆಡುಗೋಡೆಯಿಂದ ಮಲ್ಲೇಶ್ವರಂ ಕಡೆಗೆ ಬರ್ತಾ ಇದ್ದ ವೇಳೆ ಹಡ್ಸನ್ ಸರ್ಕಲ್ ಬಳಿ ವೃದ್ಧರೊಬ್ಬರು ಡ್ರಾಪ್ಗಾಗಿ ಕೈ ವೃದ್ದರನ್ನ ಜೆಪಿ ನಗರದ ಡೆಂಟಲ್ ಕಾಲೇಜಿನ ಬಳಿ ಬಿಟ್ಟು ಮೌಂಟ್ ಕಾರ್ಮಲ್ ಶಾಲೆ ಬಳಿ ಬಂದಾಗ ಹಂಪ್ ಇರೋದು ಗಮನಕ್ಕೆ ಬಂದಿಲ್ಲ ಕತ್ತಲಿದ್ದರಿಂದ ರಸ್ತೆಯಲ್ಲಿ ಹಂಪ್ಸ್ ಕಾಣದೆ ಬೈಕ್ ಸ್ಕಿಡ್ ಆಗಿದೆ ಹಂಪ್ ಮೇಲೆ ಕ್ಯಾಟೈ ಇಲ್ಲದಿರೋದು ಜೊತೆಗೆ ಹಂಪ್ ಇರೋ ಬಗ್ಗೆ ಸ್ಥಳದಲ್ಲಿ ಯಾವುದೇ ಫಲಕ ಇಲ್ಲದಿರೋದೇ ಘಟನೆಗೆ ಕಾರಣವಾಗಿದೆ ಈ ಬಗ್ಗೆ ಬೈಕ್ ಸವಾರ ಇರ್ಷಾದ್ ಬಿಬಿಎಂಪಿ ಹಾಗೂ ಸಂಚಾರಿ ಪೊಲೀಸರ ವಿರುದ್ಧ ಟ್ವಿಟರ್ ಹಾಗೂ ಫೇಸ್ಬುಕ್ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ ಜಯನಗರ ಏನು ಮೌಂಟ್ ಕಾರ್ಮೆಲ್ ಸ್ಕೂಲ್ ಇದೆ ಅಲ್ಲಿ ಒಂದು ಅನ್ಸೈಂಟಿಫಿಕ್ ಅಂದ್ರೆ ಅದು ಅವೈಜ್ಞಾನಿಕ ಅಂತ ಹೇಳಿದ್ರೆ ಯಾರು ನೋಡಿದವ್ರು ನೈಟ್ ಅಲ್ಲಿ ಅದು ಯಾರಿಗೂ ಗೊತ್ತಾಗಲ್ಲ ಅಲ್ಲಿ ಒಂದು ಹಂಸ ಇದೆ ಅಂತ ಕ್ಯಾಟೈ ಇಲ್ಲ ಅದು ಏನು ಬ್ಲಿಂಕ್ ಆಗಬೇಕು ಅದಿಲ್ಲ ಮತ್ತೆ ಎಲ್ಲೋ ಮಾರ್ಕ್ ಇಲ್ಲ ಮತ್ತೆ ಅಲ್ಲಿ ಸೈನ್ ಬೋರ್ಡು ಇಲ್ಲ ಮತ್ತೆ ಒಂದು ಸ್ಟ್ರೀಟ್ ಲೈಟ್ ಕೂಡ ಇಲ್ಲ ಆಗ ಗಾಡಿ ಬ್ಯಾಲೆನ್ಸ್ ತಪ್ಪಿ ತಿರುಗಿತು ನಿಮ್ಮ ರಸ್ತೆಯಿಂದ ಈಗ ಇಷ್ಟು ತನಕ ರಸ್ತೆ ಗುಂಡಿ ಸಮಸ್ಯೆ ಇತ್ತು ಈಗ ಇಂತಹ ಹಂಸುಗಳ ಸಮಸ್ಯೆ ಸ್ಟಾರ್ಟ್ ಆಗಿದೆ ಅದು ಎಲ್ಲೆಲ್ಲ ಅಂಥದ್ದು ಇದೆ ಅನ್ಸೈಂಟಿಫಿಕ್ ಹಂಸಿದೆ ಇದೆ ಅದನ್ನು ದಯವಿಟ್ಟು ತೆರವುಗೊಳಿಸಿ ಜನಸಾಮಾನ್ಯರ ಪ್ರಾಣ ಉಳಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಹಂಸ ನಿರ್ಮಾಣಕ್ಕೆ ನಿಯಮಗಳೇನು ಹಂಸ್ ಅಗಲ ಹದಿನೇಳು ಮೀಟರ್ ಹಾಗೂ ಉದ್ದ ಮೂರು ಪಾಯಿಂಟ್ ಏಳು ಮೀಟರ್ ಇರಬೇಕು ಸೊನ್ನೆ ಪಾಯಿಂಟ್ ಒಂದು ಸೊನ್ನೆ ಮೀಟರ್ ಎತ್ತರ ವಾಹನ ಚಕ್ರದ ಅಗಲಕ್ಕಿಂತ ಹೆಚ್ಚು ಇರಬೇಕು ಉಬ್ಬುಗಳ ಮೇಲೆ ಕಪ್ಪು ಬಿಳಿ ಬಣ್ಣದ ಪಟ್ಟಿಯನ್ನ ಬಳಿದಿರಬೇಕು ಕತ್ತಲಿನಲ್ಲಿ ಸೆಲ್ಫ್ ರಿಫ್ಲೆಕ್ಟ್ ಆಗುವ ಪಟ್ಟಿಯನ್ನ ಕೂಡ ಬೆಳೆದಿರಬೇಕು ರಾತ್ರಿಯಲ್ಲಿ ಸ್ಪಷ್ಟವಾಗಿ ಕಾಣಿಸುವ ಸಲುವಾಗಿ ಕ್ಯಾಟೈಗಳು ಇರಬೇಕು ನಲವತ್ತು ಮೀಟರ್ ಮೊದಲೇ ಮುಂದೆ ಹಂಪ್ಸ್ ಇದೆ ಅನ್ನೋ ಫಲಕ ಇರಬೇಕು ಇನ್ನು ನಿತ್ಯ ಇದೇ ರಸ್ತೆಯಲ್ಲಿ ಮೂರರಿಂದ ನಾಲ್ಕು ಜನ ಬಿದ್ದು ಗಾಯಗಳನ್ನ ಮಾಡ್ಕೊಳ್ತಿದ್ದಾರಂತೆ ಹಂಪ್ಸ್ ಕಾಣದೇ ಬಿದ್ದು ಹಲವಾರು ಜನರಿಗೆ ಗಂಭೀರ ಗಾಯಗಳಾಗಿದೆ ಬಿದ್ದಾಗ ಕೆಲವರಿಗೆ ಕೆಲವೊಮ್ಮೆ ಶಸ್ತ್ರಚಿಕಿತ್ಸೆಯು ಕೂಡ ಅನಿವಾರ್ಯವಾಗುತ್ತೆ ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಏನಂದ್ರೆ ಈಗ ಹಂಪ್ ಇದೆ ಚೆನ್ನಾಗಿ ಮಾಡಿದ್ದಾರೆ ಆದರೆ ವೈಟ್ ಪೇಂಟ್ ಇಲ್ಲ ರಿಫ್ಲೆಕ್ಟರ್ಸ್ ಇಲ್ಲ ಸೈನ್ ಬೋರ್ಡ್ಸ್ ಇಲ್ಲ ಅಲ್ಲಿ ಯಾಕೆಂದರೆ ಎಲ್ಲ ಈ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಎಲ್ಲ ಫಾಸ್ಟ್ ಆಗಿ ಬರ್ತಾರೆ ತಕ್ಷಣ ಇಲ್ಲಿ ಬ್ರೇಕ್ ಹಾಕೋಕ್ಕಾಗಲ್ಲ ಬ್ರೇಕ್ ಹಾಕ್ತಾರೆ ಜಂಪ್ ಆಗಿ ಬೀಳ್ತಾರೆ ಸೊ ಈ ಟ್ರಾಫಿಕ್ ಇದರಲ್ಲಿ ಏನು ಮಾಡಬೇಕು ಅಂದರೆ ಹಂಪ್ಗೆ ಸೈನ್ ಬೋರ್ಡ್ ಹಾಕಬೇಕು ವೈಟ್ ಪೇಂಟ್ ಹಾಕಬೇಕು ಆಮೇಲೆ ರಿಫ್ಲೆಕ್ಟರ್ಸ್ ಹಾಕಬೇಕು ಕೆಲವ್ರು ಬೀಳ್ತಾ ಇರ್ತಾರೆ ಜೋರಾಗಿ ಬರ್ತಾರೆ ಯಾಕೆಂದರೆ ಈಗ ರೆಗ್ಯುಲರ್ ಗೋಯರ್ಸ್ ಆದರೆ ಅವ್ರಿಗೆ ಗೊತ್ತಿಲ್ಲ ಹಂಪಿದೆ ಅಂತ ಜೋರಾಗಿ ಬರ್ತಾರೆ ಇಲ್ಲಿ ಬ್ರೇಕ್ ಕಂಟ್ರೋಲ್ ಬಿಬಿಎಂಪಿ ಹಾಗೂ ಸಂಚಾರಿ ಪೊಲೀಸರ ನಿರ್ಲಕ್ಷ್ಯ ಅಮಾಯಕರು ತೊಂದರೆಗೆ ಸಿಲುಕ್ತಿದ್ದಾರೆ ಏನಾದರೂ ನಗರದಲ್ಲಿರುವ ಹಂಸಗಳ ನಿರ್ವಹಣೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ ಸ್ವಾಮಿ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು